ಗೋಡೆ ನೋಡ್ತಾ ಕೂತಿರ್ತಾರ ಅವರು ಜಾಸ್ತಿ ನೋಡೋದಿಲ್ಲ ನಾನು ನೋಡಿ ನೋಡ್ರಿ ಅಂದ್ರೆ ನೋಡಲ್ಲ ಅವರು ನೀವು ನೈಟಿ ಹಾಕೊಂಡು ನೋಡಿ ನೋಡಿದ್ರೆ ಯಾರು ನೋಡಲ್ಲ ಸರ್ ಅರ್ಥ ಆಗುತ್ತೆ ಸರ್ ನನಗೆ ಈ ತರ ನೀವು ನೀಟಾಗಿ ರೆಡಿ ಆಗಿ ಜುವೆಲ್ರಿ ಎಲ್ಲ ಹಾಕೊಂಡು ನೋಡಿದ್ರೆ ನೋಡ್ತಾರೆ ಶಾಪಿಂಗ್ ಕರ್ಕೊಂಡು ಹೋಗ್ದೆ ಲಕ್ಷ್ಮೀನ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಕೊಡ್ತಿದ್ದಲ್ಲ ಅನ್ಬಿಟ್ರೆ ಏನ್ ನ್ಯಾಯ ಆಗ್ಸತ್ ಅವ್ರೆ ನಿಮ್ದು ಹಾ ಸರ್ ಮನೇಲಿ ನೋಡು ನೋಡು ಅಂತ ಹಿಂಸೆ ಮಾಡ್ತಾರ ಸರ್ ಇವರು ಏನ್ ಹೇಳ್ತಾರೆ ನಿಮ್ಗೆ ಹಂಗೆ ಶಾಪಿಂಗ್ ಶಾಪಿಂಗ್ ಅಂತಾರೆ ನಾವ್ ಬಿಟ್ಬಿಡ್ತಿ ನಾವು ಹೋಗೋದೇ ಇಲ್ಲ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಸುಮ್ನ ಆಗ್ಬಿಡ್ತು ಅಲ್ವಾ ಅಷ್ಟೇ ಸರ್ ಒಂದ್ ಗೋಲೆ ನೋಡೋದಿಕ್ಕೆ 10 ಅವರ್ ಅಂಗಡಿ ಸುತ್ತರ ಯಾರ ಸರ್ ಹೋಗಕ್ಕಾಗತ್ತೆ ಅಷ್ಟೇ ಮೇಡಮ್ ಆಗಲ್ಲ ಸರ್ ಅತ್ರ ಹೋಗಕ್ಕೆ ಕರೆಕ್ಟ್ ದುಡ್ಡು ಕೊಟ್ಟು ಸುಮ್ನ ಆಗ್ಬಿಡಿ ಸುಮ್ನ ಆಗ್ಬಿಡ್ತೀನಿ ಕರೆಕ್ಟ್ ಅಷ್ಟೇ ಓಕೆ ಸುಷ್ಮಿತಾ ಅವರ ವಿಷಯ ಬರ್ಲಿ ನೋಡಿ ಕನ್ನಡದಲ್ಲಿ ಸುಷ್ಮಿತಾ ಅವರ ವಿಷಯ ತಂಗಿ ಮದುವೆ ಶುರು ಮಾಡಿ ಮದ್ವೆ ಮದ್ವೆ ಅಂದ್ರೇನೆ ಒಂದು ಸಂಭ್ರಮ ಸಂಭ್ರಮ ಸಡಗರ ಮನೇಲೆಲ್ಲ ಒಂದು 15 ದಿನದ ಮುಂಚೆಯಿಂದಾನೆ ಎಲ್ಲ ತಯಾರಿಗಳು ನಡ್ಸ್ಕೊಂತ ಇರ್ತೀವಿ ಆಮೇಲೆ ಏನೇನ್ ಶಾಸ್ತ್ರ ಮಾಡ್ಬೇಕು ಅದಕ್ಕೆಲ್ಲ ಸಾಮಾನು ಏನೇನ್ ಬೇಕು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂತ ಇರ್ತೀವಿ ನಮ್ದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಅಪ್ಪನ ಕಡೆಯಿಂದ ತುಂಬಾ ದೊಡ್ಡ ಸಂಸಾರ ಕುಟುಂಬ ಇದೆ ಅಮ್ಮನ ಕಡೆ ಅಕ್ಕನ ಕಡೆ ಇವಾಗ ಅಕ್ಕಂದಿರ್ಗೆಲ್ಲ ಮದ್ವೆ ಆಗಿರೋದ್ರಿಂದ ಅಕ್ಕನ ಕಡೆಯಿಂದನೂ ಸಂಬಂಧಗಳು ಜಾಸ್ತಿ ಸೊ ನಮ್ದೆಲ್ಲ ದೊಡ್ಡ ಕುಟುಂಬ ಆಗಿ ಈ ಸಲ ನನ್ನ ತಂಗಿದು ಈಗ ತಾನೇ ಲಾಸ್ಟ್ ಒಂದು ಹೋದ್ ವಾರ ತಾನೇ ನನ್ನ ತಂಗಿದ್ ಕೂಡ ಮದ್ವೆ ಆಯ್ತು ಸಂಭ್ರಮ ಸಡಗರ ಅದರಿಂದ ಆಚೆ ಬರಕ್ಕೆ ಸಾಕಾಗಿಲ್ಲ ಇನ್ನು ಇನ್ನು ಮೆಹಂದಿ ಎಲ್ಲ ಕೈಯಲ್ಲೇ ಇದೆ ಸಂಭ್ರಮ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂದ್ರೆ ಚಪ್ರ ಚಪ್ರ ಪೂಜೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ರಂಗೋಲಿ ಅದೆಲ್ಲ ಶುಭ ಸಂಕೇತ ಹೂವಗಳು ಅದಾದ್ಮೇಲೆ ನಮ್ದು ಬಳೆಶಾಸ್ತ್ರ ಅರಿಶಿನ ಇನ್ನು ಎಷ್ಟೊಂದ್ ತರ ಶಾಸ್ತ್ರಗಳು ವಿಭೂತಿ ಶಾಸ್ತ್ರ ನಮ್ದೊಂದು ಏನೇನಿರುತ್ತೋ ನಮ್ ಸಂಪ್ರದಾಯಗಳೆಲ್ಲ ಶಾಸ್ತ್ರಗಳು ತುಂಬಾ ಇರುತ್ತೆ ಎಲ್ಲ ಮಾಡ್ಕೊಂಡು ಆದ್ರೆ ಎಲ್ಲಾರು ಒಟ್ಟಿಗೆ ಸೇರಿ ನಾವ್ ಮಾಡೋದೇ ಒಂಥರ ಖುಷಿಯಾದ ವಿಷಯ ಇವಾಗ ಎಷ್ಟೊಂದ್ ಜನ ಬರೋದೇ ಇಲ್ಲ ಯಾಕಂದ್ರೆ ಇವಾಗ ಸ್ವಲ್ಪ ಒಂದು 10 ಜನಕ್ಕೆ 15 ಜನಕ್ಕೆ ಅಂತಾನೆ ಮದ್ವೆ ಮಾಡ್ಕೊಂತ ಇರ್ತಾರೆ ಅದೆಲ್ಲ ಇವಾಗ ನಮ್ದ್ರಲ್ಲಿ ಏನಾಯ್ತಂದ್ರೆ ಕೊನೆ ಮದ್ವೆ ನಮ್ ಮನೇಲಿ ಅದೇ ಕೊನೆ ಮದ್ವೆ ಅಂತ ಎಲ್ಲ ಯಾರು ಒಬ್ಬರು ಬಿಡದೆ ಎಲ್ಲಾರು ಓಕೆ ನಿಮ್ ಸಮಯ ಆಗಿದೆ ಸುಷ್ಮಿತಾ ಅವ್ರೆ ಅಷ್ಟೇ ಒಂದೇ ನಿಮಿಷ ಮ್ಯಾ ಅಯ್ಯೋ ಸರ್ ಅದು ಇನ್ನ ಮೇನ್ ಹೇಳಿಲ್ಲ ಮೇನ್ಗೆ ಬರ್ಲಿಲ್ವಾ ನೀವು ಹೋಗ್ಲಿ ಬಿಡಿ ಹಂಗೆ ಹರಟೆ ಹೊಡಿಯೋಣ ಇವಾಗ ಏನ್ ಮೇನ್ ಏನ್ ಹೇಳ್ಬೇಕಿತ್ತು ನೀವು ಮೇನ್ ಏನ್ ಹೇಳ್ಬೇಕಂದ್ರೆ ನಮ್ದೆಲ್ಲ ಸಂಭ್ರಮ ಎಲ್ಲ ಚೆನ್ನಾಗಿತ್ತು ಆದ್ರೆ ಒಂದೇ ಒಂದ್ ಬೇಜಾರಂದ್ರೆ ನಮ್ಮ ಅಪ್ಪಂದು ನಮ್ಮ ಅಪ್ಪ ಏನ್ ಪ್ರಿಪೇರ್ ಆಗಿದ್ರು ಸಖತ್ತಾಗಿ ರೇಷ್ಮೆ ಪಂಚೆ ಎಲ್ಲ ತಗೊಂಡಿದ್ರು ಅದನ್ನೇ ಹಾಕೊಳಕ್ ಆಗಿಲ್ಲ ಅದೇ ಬೇಜಾರು ಯಾಕೆ ಅಷ್ಟು ಗಡಿಬಿಡಿ ಗಡಿಬಿಡಿ ಮಾಡ್ಬಿಟ್ರು ತುಂಬಾ ಸಂಪ್ರದಾಯಗಳಿದ್ವು ಶಾಸ್ತ್ರಗಳಿದ್ರು ಕರೆಕ್ಟ್ ಅದೇನು ಮಾಡಲ್ಲ ಕೆಲವೆಲ್ಲ ಮಿಸ್ ಆಗೇ ಆಗುತ್ತೆ ನೀವ್ ಎಷ್ಟೇ ಪ್ರಿಪೇರ್ ಆಗಿದ್ರು ಮಿಸ್ ಆಗುತ್ತೆ ತಂಗಿ ಅಂದ್ರೆ ಸ್ವಂತನ ಚಿಕ್ಕಮಂತ ತಂಗಿ ಓ ಸ್ವಂತ ತಂಗಿ ಮದ್ವೆ ಓ ಅವಾಗ ಅವ್ರಿಗೆ ಎಷ್ಟೊಂದ್ ಕೆಲ್ಸ ಇರತ್ತೆ ಮಾಡೋದಿಕ್ಕೆ ರೆಡಿ ಆಗ್ಬಿಟ್ಟು ಮಾಡ್ಕೊಂಡಿದ್ರೆ ಅದು ಅವ್ರಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತಲ್ವಾ ಏನಿಲ್ಲ ಅವ್ರಿಗೂ ಸಾಕಾಗಿ ಹೋಗಿರುತ್ತೆ ಆ ಟೈಮಲ್ಲಿ ಕೇಳಿ ಕೇಳಿ ಅವ್ರಿಗೆ ಇನ್ನೂ ಬೇಜಾರಿದೆ ಸರ್ ರೆಡಿನೇ ಆಗ್ಲಿಲ್ವಲ್ಲ ರೆಡಿ ಆಗ್ಲಿಲ್ಲ ಸರ್ ನೀವು ಅದು ಸಮಯವಿರಲಿಲ್ಲ ಹತ್ತರಿಂದ ಹತ್ತುವರೆಗೆ ದಾರಿ ಇತ್ತಲ್ಲ ಈ ಹುಡುಗರ ಕಡೆ ಅವ್ರು ಸ್ವಲ್ಪ ಲೇಟ್ ಮಾಡಾಕ್ಬಿಟ್ರು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಹತ್ತರಿಂದ ಹತ್ತುವರೆ ಒಳಗಡೆ ತಾಲಿ ಕಟ್ಟಿಸ್ಬೇಕು ಅದಕ್ಕೋಸ್ಕರ ಪಂಚೆ ಇತ್ತು ಆದ್ರೂ ಇವ್ರಿಗೆಲ್ಲ ಸ್ವಲ್ಪ ರೇಗಿ ಬೇಗ ಬನ್ನಿ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗೋಗಿತ್ತು ಇನ್ನು ಪಾದ ಪೂಜೆ ನಡೀಲೇ ಇಲ್ಲ ಹಂಗು ಅದು ಒಂದು ಹೋಯ್ತು ಹೌದಾ ಅದು ಬೇರೆ ಹೋಯ್ತು ಅದಕ್ಕೋಸ್ಕರ ನಾನೇ ಬೇಗ ನಡೀರಿ ಅಂತೇಳಿ ದಬಾಯಿಸ್ತಾನ ಕರ್ಕೊಂಡ್ಬಂದೆ ಪಂಚೆ ಹಾಕೊಳ್ಳಿಲ್ಲ ಅಷ್ಟೇ ಏನ್ ಮಾಡೋದು ಸರ್ ಅಲ್ವಾ ಅಷ್ಟೇ ಮೇಡಮ್ ನೆಕ್ಸ್ಟ್ ಟೈಮ್ ಏನಾದ್ರು ಫಂಕ್ಷನ್ ಇದ್ದಾಗ ಅದೇ ರೇಷ್ಮೆ ಪಂಚೆ ಜಮಾಯಿಸಿ ಪಂಚೆ ಹಾಕಬೇಕು ಅಂತ ಭಾರಿ ದಿನಗಳಿಂದ ಇತ್ತು ಪಂಚೆ ಹಾಕೊಳ್ಳಿಲ್ಲ ಸರ್ ನಿಮ್ ತಪ್ಪಲ್ಲ ಸರ್ ಅದು ಇವ್ರಗಳ್ ನೋಡ್ಕೋಬೇಕಾಗಿತ್ತು ನಿಮ್ಮನ್ನ ನೋಡಿ ಇವಾಗ ಸತ್ಯ ಸತ್ಯ ಇವಾಗ ಎಷ್ಟು ಮಾತಾಡ್ತಿದ್ವೋ ನಾನ್ ಸ್ಟಾಪ್ ತರ ಅಲ್ಲೂ ಹಂಗೇನೆ ರೆಡಿ ಆಗೋದು ಮಾತಾಡೋದು ಇದೇ ಆಯ್ತು ನಮ್ದು ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ಲಿಲ್ಲ ನೀವ್ ಎಷ್ಟ್ ಸೀರೆ ತಗೊಂಡ್ರಿ ಸುಷ್ಮಿತಾ ನಮ್ದು ಅದು ಎಲ್ಲಾರ್ಗು ಲೀಗಲ್ ಆಗಿ ಮೂರ್ ತಗೊಂಡ್ವಿ ಇಲ್ಲಿಗಲ್ ಸ್ವಲ್ಪ ತಗೊಂಡ್ವಿ ಇಲ್ಲಿಗಲ್ ಆಗಿ ಎಷ್ಟ್ ತಗೊಂಡ್ರಿ ಅದೊಂದ್ ನಾಲ್ಕು ತಗೊಂಡ್ವಿ ಹುಡುಗಿ ಅಷ್ಟ್ ತಗೊಂಡ್ರೋ ಇಲ್ವೋ ನಾವಂತೂ ಚೆನ್ನಾಗಿ ತಗೊಂಡ್ವಿ ಡೋಂಟ್ ವರಿ ನಂದು ಅದೇ ಕತ್ತೆ ಆಯ್ತು ಹೋದ ವರ್ಷ ನಮ್ ಚಿಕ್ಕಮ್ಮನ ಮಗಳು ಅಂದ್ರೆ ನನಗೆ ತಂಗಿ ಸಮಾನನೆ ಅವಳು ಸೊ ಅವಳು ಮದ್ವೆ ಆದಾಗ ಅವಳು ಎಷ್ಟು ಸೀರೆ ತಗೊಂಡಿದ್ದಾಳೋ
ಹೆಂಗೋ ನಾನು ಅಷ್ಟಿರ ತಗೊಂಡಿದ್ದೀನಿ ಎಲ್ಲ ಅವಳು ಬಲವಂತದಿಂದ. ಇವತ್ತರ್ಗು ಬೈತೀನಿ, ನಿನ್ ಮದ್ವೆಗೆ ನನ್ ದುಡ್ಡು ಖರ್ಚು ಮಾಡ್ತಿದ್ಯಾ ನೀನು ಅಂತ. ನನ್ ತಂಗಿನೂ ಅದೇ ಹೇಳ್ತಾರೆ, ನಿಂದ ಮದ್ವೆ ನಂದ ಮದ್ವೆ. ಬಟ್ ಸೂಪರ್, ಆತ್ರ ಆತ್ರ ರೆಡಿ ಆದ್ರೆ ಲಾಸ್ಟ್ ಮದ್ವೆ. ಇನ್ ಯಾವಾಗ ರೆಡಿ ಆಗೋದು ನಾವು? ಅದೇನೆ ಲಾಸ್ಟ್ ಸಂಭ್ರಮ ಅಂದ್ರೆ ಅದೇನೆ, ಚೆನ್ನಾಗಿ ನಮ್ಮ ಅಕ್ಕಂದಿರ ಎಲ್ಲಾರು ಸೇರಿ ಚೆನ್ನಾಗಿ ಶಾಪಿಂಗ್ ಮಾಡ್ಬಿಡಿ. ಸೂಪರ್ ಹಂಗಾರ, ಮದ್ವೆ ವಿಷಯ ಆಮೇಲೆ ಇನ್ನು ಮಾತಾಡೋಣ. ಓಕೆ ಸರಿ, ಸುಶ್ಮಿತಾ ಅವ್ರಿಗೊಂದು ಚಪ್ಪಾಳೆ ಬರ್ಲಿ. ರೆಡಿನಾ ಲತಾ ಅವರೇ? ತ್ಯಾಗಮೂರ್ತಿ ಲತಾ ಅವ್ರು ರೆಡಿ ಇದ್ದಾರೆ. ಲತಾ ಅವರ ವಿಷಯ ಬರ್ಲಿ. ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಲತಾ ಅವರ ವಿಷಯ ಜಗಳ ಶುರು ಮಾಡಿ. ಜಗಳ ಈಗಿನ ಕಾಲದಲ್ಲಿ ಯಾರು ಆಡೋದಿಲ್ಲ. ಮಕ್ಕಳಿಂದ ಮಾತು ಬರ್ದಲ್ಲಿರೋ ಮಕ್ಕಳಿಂದ ಹಿಡಿದು ಮೂಲೆಯಲ್ಲಿರೋರು ಕೂಡ ಜಗಳ ಆಡ್ತಾನೆ ಇರ್ತಾರೆ. ಜಗಳ ಆಡ್ದಲ್ಲಿರೋ ವಿಷಯನೇ ಇಲ್ಲ. ಪ್ರಾಣಿಗಳಂತೂ ಈ ಬೀದಿಲಿರೋನ ಯಾವ ಬೀದಿಗೆ ಹೋಗಂಗಿಲ್ಲ, ಆ ಬೀದಿಲಿರೋನ ಈ ಬೀದಿಗೆ ಬರೋಂಗಿಲ್ಲ. ಒಬ್ರ ಮೇಲೆ ಬಂದ್ವಂತೂ ಒಬ್ರ ಮೇಲೆ ಒಂದು ಬಿದ್ದು ಕಿತ್ತಾಡ್ತವೆ. ಮನೆಗಳಲ್ಲಂತೂ ಅಕ್ಕಪಕ್ಕದವರಂತೂ ಇದ್ದಿದ್ದು ಆಗಲ್ಲ. ಆಯಮ್ಮ ನೋಡ್ರೆ ಬಾಗ್ಲಲ್ಲಿ ಬಡ್ಕೋತಾ ಇರುತ್ತೆ, ಈ ಅಮ್ಮ ನೋಡ್ರೆ ಕಿಡ್ಕಿಲ್ ಬರ್ತಾಡ್ತಾರೆ. ಒಬ್ರ ಮೇಲೆ ಒಬ್ರು ಮಾತ್ರ ಬೀಳೋದೇ ಇಲ್ಲ. ಇನ್ ಮನೆಗಳ ವಿಷಯಕ್ಕೆ ಬಂದ್ರೆ ಅತ್ತೆ ಸೊಸೆಗಾಗಲ್ಲ, ಸೊಸೆ ಅತ್ತೆಗಾಗಲ್ಲ. ಇನ್ ಮೇನ್ ಏನಪ್ಪ ಅಂದ್ರೆ ಗಂಡ ಹೆಂಡತಿ ಅವರಂತೂ ಕಿತ್ತಾಡ್ದಲ್ಲಿ ಇರೋ ದಿವಸನೇ ಇಲ್ಲ. ಕೂತ್ರು ಕಷ್ಟ, ನಿಂತರು ಕಷ್ಟ, ಮಲಗಿದ್ರು ಕಷ್ಟ, ಎಲ್ಲ ವಿಷಯಕ್ಕೂ ಕೂಡ ಜಗಳ ಆಡ್ತಾರೆ. ಜಗಳ ಆಡ್ದಲ್ಲಿರೋ ದಿವಸನೇ ಇಲ್ಲ. ನಾವಂತೂ ಸ್ವಲ್ಪ ಜಾಸ್ತಿನೇ ಆಡ್ತೀವಿ. ಆಮೇಲೆ ಜಗಳ ಆಡಿ ಒಳ್ಳೆ ರೀತಿಯಲ್ಲಿ ಆಡಿ ಗಾದೆನೇ ಇದೆ, ಕೆಲವೊಂದೊಂದು ಕಡ್ಡಿಲಿ ಹೋಗೋದಕ್ಕೆ ಕೊಡ್ಲಿನೇ ತಗೋತಾರೆ ಅಂತ ಹೇಳ್ತಾರೆ. ಮತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯೆ ಹೋಗ್ಲೇಬಾರ್ದು, ಹೋದ್ರೆ ಕೂಸು ಬಡವಾಯ್ತು ಅಂತಾರಲ್ಲ ಆ ರೀತಿ ಆಗ್ತಾರೆ. ಇಬ್ರು ಜಗಳ ಮೂರನೇವರಿಗೆ ಲಾಭ ಅನ್ನೋ ತರ ಅವರಿಬ್ರು ಚೆನ್ನಾಗೇ ಇರ್ತಾರೆ. ಅವ್ರಿಬ್ರ ಮಧ್ಯಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಅಷ್ಟೇನೆ ಜಗ. ಮತ್ತೆ ಯಾರು ಕೂಡ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಚೆನ್ನಾಗಿ ಸಮಯ ಆಯ್ತು ಲತಾವ್ರೆ. ಈಗ ಒಂದು ದಿನದಲ್ಲಿ ಎಷ್ಟು ಸಲ ಜಗಳ ಆಡ್ತೀರಾ ಯಜಮಾನ್ರ ಜೊತೆ? ದಿವಸಕ್ಕೆ ಒನ್ ಟೈಮ್ ಆದ್ರೆ ಆಡ್ತೀನಿ ಮ್ಯಾಮ್. ಏನ್ ಕೇಳಿದ್ರು ಬೇಜಾರ್ ಮಾಡ್ಕೊಂಡು ಮಾತಾಡ್ತಿರಲ್ಲ ತಾ? ಜ್ಞಾಪಿಸ್ಕೋತಾ ಇದ್ದೀನಿ, ಆಡ್ತೀನೋ ಇಲ್ವೋ ಅಂತ. ಇವತ್ತಿನ ಜಗಳ ಆಯ್ತಾ? ಆಡ್ತೀನಿ ಮ್ಯಾಮ್, ದಿವಸ ಅಲ್ಲಲ್ಲ ಇವತ್ತಿನ ಜಗಳ ಆಡ್ತೀನಿ. ಇವತ್ತು ಆಯ್ತಾ? ಯಾವ ವಿಷಯಕ್ಕೆ ಜಗಳ ಆಡಿದ್ರಿ? ಲೇಟ್ ಆಯ್ತು, ಅಲ್ಲಿಗೆ ಪ್ರೋಗ್ರಾಮಿಗೆ ಟೈಮ್ ಆಗುತ್ತೆ ಅಂತ ಆ ವಿಷಯಕ್ಕೆ ಜಗಳ ಮಾಡಿದ್ರು. ಯಾರು ಲೇಟ್ ಮಾಡಿದ್ರು? ಅವ್ರು ಬೇಗ ರೆಡಿ ಆಗ್ತಾರೆ, ನಾನೇ ಸ್ವಲ್ಪ ಲೇಟು. ಆಮೇಲೆ ಥಿಂಗ್ಸ್ಗಳು ತಗೊಂಡ ವಿಷಯದಲ್ಲಿ ಅದು ತಗೊಂಡ ಇದು ತಗೊಂಡ ಇನ್ನೇನು ಹೊರಡ ಟೈಮಲ್ಲಿ ಗ್ಯಾಪಿಸ್ತಾರೆ. ಮುಂಚೆನೆ ಗ್ಯಾಪಿಸ್ಬಾರ್ದ, ಅವಾಗ ಏನ್ ಮಾಡ್ತಿರ್ತೀರಾ ಅಂತ ಅವ್ರ ಮೇಲೆ ರೇಗಾಡ್ತೀನಿ. ಲೇಟ್ ಆಗಿದ್ ನೀವು, ಜಗಳ ಆಡಿದ್ ನೀವು ಅವ್ರ ಮೇಲ? ಅದಂತರ ಅಮ್ಮಿಕ್ರು ಮ್ಯಾಮ್, ಪಾಪ ಅಲ್ಲಿ ನೋಡಿ ಹೆಂಗ್ ಕೂತಿದಾರ ಅವರು ಅಂತ. ಸರ್ ಇವತ್ತು ಜಗಳ ಆಡಿದ್ರ ನಿಮ್ ಜೊತೆ? ಹೌದು, ಮುಗೀತು, ಇವತ್ತಿನ ಪೋಟ ಮುಗಿದಿದೆ. ಫಸ್ಟ್ ಟೈಮ್ ಮುಗೀತು. ಮುಗೀತಲ್ವಾ, ಇನ್ನ ಆಡಂಗಿಲ್ಲ ಜಗಳ ನಿಮ್ ಹತ್ರ. ಇನ್ನೆಷ್ಟು ಪ್ರೋಗ್ರಾಮ್ ಆದ್ಮೇಲೆ ನೋಡ್ಬೇಕು. ಪ್ರೋಗ್ರಾಮ್ ಆದ್ಮೇಲೆ ಉಸಿರಾಡ್ಬೇಡ ಅಂತ ಹೇಳಿ ಸರ್ ಅವ್ರಿಗೆ. ಅಲ್ಲಿ ಮಾತಾಡಿದ್ಯಾ ಅಷ್ಟೊತ್ತು ಸೈಲೆಂಟ್ ಆಗುವ ಮನೆಗೆ ಅಂತ ಹೇಳ್ಬಿಟ್ಟು. ಸರ್ ಇವತ್ ಬೆಳಗ್ಗೆ ಇವ್ರದೇ ತಪ್ಪ? ಹೌದು. ಏನ್ ಲೇಟ್ ಆಗಿ ರೆಡಿ ಆದ್ರ? ಲೇಟ್ ಆಯ್ತು, ಲೇಟ್ ಆಗಿ ರೆಡಿ ಆಗ್ತೀರಾ ಅಂದ್ರೆ ತಪ್ಪು ಅನ್ಬಾರ್ದು. ಅನ್ಬಾರ್ದು, ನಿಧಾನಕ್ಕೆ ರೆಡಿ ಆಗಂತ ಹೇಳ್ಬೇಕು. ನಮ್ದೆಲ್ಲ ಒಂದ್ 10 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀವಿ ನಾವು. ಕರೆಕ್ಟ್. ಅವ್ರು ಏನ್, ನಾವ್ ಈಗ 8 ಗಂಟೆ ಅಂದ್ರೆ ನಾವ್ 7:30ಗೆ ರೆಡಿ ಆಗಿರ್ತೀವಿ. ಅವ್ರು 8 ಅಂದ್ರೆ 9 ಗಂಟೆ ಆಗುತ್ತೆ. ನಮ್ಮನೇಲಿ ಒಂದ್ ರೂಲ್ ಮಾಡ್ಕೊಂಡ್ ಬಿಟ್ಟಿದೀವಿ ಸರ್. ನಾವು ನಮ್ಮ ಯಜಮಾನ್ರು ನನ್ಗೆ ಹೇಳೋಂಗಿಲ್ಲ, ಕೇಳೋಂಗಿಲ್ಲ, ಹೇಳೋಂಗಿಲ್ಲ ರೆಡಿ ಆದ್ರೆ ರೆಡಿ ಆದ್ಯಾ ಅಂತ. 8:30ಗೆ ಹೊರಡ್ತೀವಿ ಅಂತ ಫಸ್ಟೇ ಒಪ್ಪಂದ ಆಗುತ್ತೆ. 8:30ಗೂ ನಾನ್ ಬಾಗ್ಲು ಮುಂದೆ ನಿಲ್ಲಿಲ್ಲ, ಬೀಗ ಹಾಕೋದಕ್ಕೆ ರೆಡಿ ಇಲ್ಲ ಅಂದ್ರೆ ಅವಾಗ ಕೇಳ್ಬೇಕು ನನ್ನ. ಅದಕ್ ಮುಂಚೆ ಕೇಳೋಂಗಿಲ್ಲ ನನ್ನ. ಅವ್ರು ಯಾವಾಗ ಬೇಕಾದ್ರೂ ರೆಡಿ ಆಗ್ಬೋದು, ಸೋಫಾ ಮೇಲೆ ನಿದ್ದೆ ಮಾಡ್ತಿರ್ಬೋದು. 8:30ಗೆ ನಾನು ರೆಡಿಯಾಗಿ ಆಚೆ ಬರ್ತೀನಿ ಅಂತ. ನೀವು ಹಂಗೆ ಮಾಡ್ಕೊಂಬಿಡಿ ಇನ್ಮೇಲೆ, ಇದೇನಂತೀರ? ನೆಕ್ಸ್ಟ್ ಹಂಗೆ ಮಾಡೋಣ. ಓಕೆನಲ್ಲ ತವರೆ, ಅವಾಗಾದ್ರೂ ರೆಡಿ ಆಗ್ತೀರ ಟೈಮಿಗೆ ಸರಿಯಾಗಿ? ಆಗಲ್ವಾ? ಆಗ್ತೀನಿ ಮ್ಯಾಮ್. ಅವ್ರು ನನ್ನ ರಥ ಕೋಲಿಸ್ಬಿಟ್ಟಿದ್ದಾರೆ ಮ್ಯಾಮ್. ರಥ ಯಾಕೆ? ತೇರ್ ಓಡ್ಸೋದು ನಿಧಾನ ಅಲ್ವಾ ಮ್ಯಾಮ್, ಅದಕ್ಕೆ. ಸರ್ ನೀವು ಮಾತಾಡೋ ರೀತಿ ನಂಗೆ ಭಲೇ ಇಷ್ಟ ಆಗೋಯ್ತು ಕಣ್ರಿ, ಸೂಪರ್. ಇನ್ನೊಂದು ಕೆಲಸ ಸರ್, ಇನ್ನೂ ಒಂದ್ ಒಳ್ಳೆ ಐಡಿಯಾ ಇಟ್ಕೊಡ್ತೀನಿ. ಇವಾಗ ನೀವು 9 ಗಂಟೆಗೆ ಮನೆಯಿಂದ ಹೊರಡ್ಬೇಕಲ್ವಾ, ಅವಾಗ ಇವ್ರಿಗೆ 1.5 hours ಹಿಂದಿನ ಟೈಮ್ ಹೇಳಿ, 7:30 ಮನೆಯಿಂದ ಹೊರಡ್ಬೇಕು ಅಂತ ಹೇಳಿ. ಅವಾಗ ಬರ್ತಾರ ಒಂದ್ 8:45 ಸುಮಾರು. ಸರ್ ಹೇಳಿದೀನಿ ನಾನು, ಹಂಗೆ ಮಾಡಿ, 1 hour ಮುಂಚೆನೆ ಹೇಳ್ಬೇಕು ಅಂತ. ಆದ್ರೂ ಲೇಟ್ ಆಗುತ್ತೆ, ಹೋಗೋ ಟೈಮಲ್ಲಿ ಮತ್ತೆ ಲೇಟ್ ಮಾಡ್ತಾರೆ, ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ ಹಂಗೆ. ಸರ್ ಒಂದಿನ ಅವ್ರು ರೆಡಿ ಆಗ್ತಾರಲ್ಲಿ, ನೀವು ಆಚೆ ಹೋಗಿ ಬೀಗ ಹಾಕೊಂಡು ಹೊಟ್ಟೋಗ್ಬಿಡಿ ಹೇಳ್ತೀನಿ. ಹಂಗೆ ಮಾಡ್ಬೇಕು ನೆಕ್ಸ್ಟ್. ಅವಾಗ ಬುದ್ಧಿ ಬರುತ್ತೆ. ಇವತ್ತು ಹಂಗೆ ಮಾಡೋಣ ಅನ್ಕೊಂಡಿದ್ದು. ಅವ್ರು ಬರಕ್ ಆಗಲ್ವಲ್ಲ, ಏನಿದು ನೀವು ಹಂಗೆ. ತ್ಯಾಗಮೂರ್ತಿ ಅವರೇ, ಅವ್ರಿಗೊಂದ್ ಚಪ್ಪಾಳೆ ಬರ್ಲಿ. ಈಗ ಲತಾ ಅವ್ರೆ, ನಿಮ್ ಯಜಮಾನ್ರನ್ನ ಎಲ್ಲಿ ಭೇಟಿ ಆಗಿದ್ ನೀವು?
ಅವರೇ ಬಂದ್ ಭೇಟಿ ಆಗಿರೋದು ಮ್ಯಾಮ್, ನಾನು ಹೋಗಿಲ್ಲ. ಅವರೇ ಬಂದ್ ಭೇಟಿ ಆಗಿದ್ದು ಅಂದ್ರೆ ಏನರ್ಥ? ಹೆಣ್ಣು ನೋಡಕ್ ಬಂದಿದ್ದು ಅವರೇ ಮ್ಯಾಮ್. ಮಾತಾಡ್ಸ್ಲಿಲ್ವಾ ನಿಮ್ನ ಅವರು? ನೀವು ಮಾತಾಡ್ಸ್ಲಿಲ್ಲ ಯಾಕೆ? ನಮ್ ಕಡೆ ಎಲ್ಲ ಫಸ್ಟ್ ಮಾತಾಡೋ ಪದ್ಧತಿ ಇಲ್ಲ ಮ್ಯಾಮ್. ಆಯ್ತು, ಯಾವಾಗ ಮಾತಾಡ್ಸಿದ್ರಿ ಯಜಮಾನ್ರನ್ನ? ಅವರು ಮೂರನೇ ಸತಿ ಬಂದಾಗ ಮಾತಾಡಿದ್ರು. ಏನ್ ಮಾತಾಡಿದ್ರಿ ಲತ? 13 ವರ್ಷದ ಹಿಂದೆ ಕೇಳ್ತಿರಲ್ಲ ಮ್ಯಾಮ್, ಗೊತ್ತ ಇಲ್ಲ ನನಗೆ. ಸರ್ ಏನ್ ಸರ್ ಹಿಂಗನ್ಬಿಟ್ರಿ ಇವ್ರು? ಅಲ್ಲ ರೀ, ಮೊದಲನೇ ಸಲ ಯಜಮಾನ್ರ ಹತ್ರ ಮಾತಾಡಿದ್ ನೆನ್ಪಿಲ್ವಾ? ಹೋಗ್ಲಿ, ಮದ್ವೆ ನೆನ್ಪಿದ್ಯಾ? ಕಹಿ ಘಟನೆ ನೆನ್ಪಿರಲ್ವಾ ಮ್ಯಾಮ್? ಕಹಿ ಘಟನೆನ ಯಾಕೆ ಲತ ಅವ್ರೆ? ವೈ ಮ್ಯಾಮ್, ನಾನು ಓದ್ಬೇಕು ಅಂತ ಇದ್ದಿದ್ದಲ್ವಾ ಮ್ಯಾಮ್. ಸರಿ ಲತ, ಅಲ್ಲ ಮದ್ವೆ ಆಗಿ 13 ವರ್ಷ ಆಗಿದೆ, ಈಗ್ಲೂ ಅವ್ರ ಮುಂದೆನೆ ಕೂತ್ಕೊಂಡು ಕಹಿ ಘಟನೆ ಅಂದ್ರೆ ಅವ್ರು ಏನ್ ಮಾಡ್ಬೇಡ ಮಂಚ. ಇನ್ನ ನಾನು ಏನ್ ಮಾಡ್ತಿದ್ನ ಓದಿದ್ರೆ, ಇನ್ನ ಲೈಫ್ ನಂದು ಯಾವ ತರ? ಆಯ್ತು, ಮದ್ವೆ ಆದ್ಮೇಲೆ ಓದ್ಬೇಡ ಅಂತ ಹೇಳಿದ್ರ ಯಾರಾದ್ರೂ ನಿಮ್ಗೆ? ಅವ್ರು ಓದಿಸ್ತೀನಿ ಅಂದ್ರು. ಯಾಕೆ ಓದ್ಲಿಲ್ಲ? ಆಮೇಲೆ ಬೇಡ, ನೀನ್ ಮನೇಲಿ ಆರಾಮಾಗಿ ರಾಣಿ ತರ ಇರೋ. ನೀವ್ ಯಾಕೆ ಓದ್ಲಿಲ್ಲ ಅವ್ರು ಓದಿಸ್ತೀನಿ ಅಂದಾಗ? ಅವ್ರಿಗೂ ಯಾಕೋ ಇಷ್ಟ ಆಗ್ಲಿಲ್ಲ ನನ್ ಈಚೆ ಕಳ್ಸೋದು. ಅವ್ರು ಈಚೆನೆ ಕಳ್ಸಿಲ್ಲ ಮ್ಯಾಮ್ ನನ್ನ. 1 ನಿಮಿಷ ಸುಮ್ನಿರ್ರಿ, ಬರ್ರಿ, ಕಂಪ್ಲೀಟ್ ಆಯ್ತು. ಸರ್ ನೀವ್ ಓದ್ಬೇಡ ಅಂತ ಹೇಳಿದ್ರ ಸರ್ ಅವ್ರಿಗೆ? ಓದ್ಬೇಡ ಅಂದ್ರೆ ಸುಮ್ನೆ ಏನಕ್ಕೆ ಹೊರಗಡೆ ಹೋಗೋದು? ಮನೇಲಿ ಆರಾಮಾಗಿ ಅಡಿಗೆ ಮಾಡ್ಕೊಂಡಿರ್ಲಿ. ಸರ್ ಅದಕ್ಕಿಂತ ಮುಂಚೆ ಓದು ಅಂತ ಹೇಳಿದ್ರಿ ತಾನೆ ನೀವು? ಅಲ್ಲ, ಓದ್ತೀನಿ ಅಂತ ಹೇಳಿದ್ರು. ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಕಳ್ಸೋದಕ್ಕೆ, ಸುಮ್ನೆ ಮನೇಲಿ ಇರ್ಲಿ ಅನ್ಬಿಟ್ಟು. ಸರಿ, ಓದಿ ಏನಪ್ಪ ಮಾಡ್ತಿದ್ರಿ? ನಿಮ್ ಪ್ಲಾನ್ ಏನಿತ್ತು ಹೇಳಿ. ನಾನು ಪೊಲೀಸ್ ಆಗ್ಬೇಕನ್ನೋದು ಆಸೆ ಇತ್ತು ಮ್ಯಾಮ್. ಪೊಲೀಸ್? ಓ, ಇವಾಗಲೂ ಆಗ್ಬೋದು ಲತ್ತ ಅವ್ರೆ, ಕಾಲ ಏನು ಮಿಂಚಿಲ್ಲ. ಏನು ಅಷ್ಟೊಂದೇನು ವಯಸ್ಸಾಗಿಲ್ಲ ಅನ್ಕೋತೀನಿ ನಿಮಗೆ, ಚಿಕ್ಕವ್ರೆ ಅನ್ಸುತ್ತೆ ಅಲ್ವಾ? ಮತ್ತೆ ಆಗ್ಬೋದಲ್ಲ ಇವಾಗ್ಲೂ. ಟ್ರೈ ಮಾಡ್ತೀನಿ ಮ್ಯಾಮ್, ಇವಾಗ ನೀವು ಹೇಳಿದ್ದೀರಲ್ಲ. ಏನ್ ಗೊತ್ತಾ, ಈ ಓದೋದನ್ನ ಯಾರು ನಮಗೆ ಓದಕ್ ಆಸೆ ಇದ್ರೆ ನಿಲ್ಸಕ್ ಯಾರ ಕೈಲೂ ಆಗಲ್ಲ, ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಮನೆಯಿಂದ ಆಚೆ ಹೋಗೋದಲ್ಲ, ನೀವು ಮನೇಲೆ ಕೂತ್ಕೊಂಡು ಕರೆಸ್ಪಾಂಡೆನ್ಸ್ ಓದ್ಬೋದಿತ್ತು. ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ ಮ್ಯಾಮ್ ನಮ್ಗೆ ಅವಾಗ, ಸ್ವಲ್ಪ ಅದಕ್ಕೋಸ್ಕರ. ಏನ್ ಕಷ್ಟ ಏನ್ ಆಗ್ತಾ ಇಲ್ಲ, ಹಂಗಂತ ಪಾಪ ಎಲ್ಲ ತಪ್ಪನ್ನು ಅವ್ರ ತಲೆ ಮೇಲೆ ಕೂತ್ ಗೂಬೆ ಮಾಡ್ಬಿಡ್ಬಾರ್ದು ಅವ್ರನ್ನ ನೀವು ಅಲ್ವಾ? ಮದ್ವೆ ಆಗಿದ್ರೆ ಅಂದ್ಮೇಲೆ ಅನ್ಸರ್ಸ್ಕೊಂಡು ಹೋಗ್ಬೇಕು, ಲೈಫಲ್ಲಿ ಎಲ್ಲ ನಮಗೆ ಇಷ್ಟ ಆದಂಗೆ ನಡೆಯತ್ತೆ ಅಂತ ಏನಿಲ್ಲ. ಹೌದು ಮ್ಯಾಮ್, ಅದಕ್ಕೆ ಹೇಳಿದ್ರು ನನ್ ತ್ಯಾಗ ಮೂರ್ತಿ ಅಂತ. ನೀವೇ ತ್ಯಾಗ ಮೂರ್ತಿ ಅಲ್ಲ, ಕುತ್ಕೊಳ್ರಿ ಸುಮ್ನೆ ಬಂದ್ಬಿಟ್ರು. ಅವ್ರು ಇಲ್ವಾ, ನೀವ್ ಇಷ್ಟೆಲ್ಲ ಹೇಳಿದ್ರು ಇನ್ನು ನಗ್ನಗ್ತಾ ಕೂತಿದಾರಲ್ಲ, ಅವರು ಸಮಾಧಾನ ಮೂರ್ತಿ. ಅವರು ಶಾಂತ ಮೂರ್ತಿ ಮ್ಯಾಮ್, ಶಾಂತ ಮೂರ್ತಿ, ಶಾಂತ ಮೂರ್ತಿ. ನೀವ್ ಆಕ್ಚುಲಿ ತ್ಯಾಗ ಮೂರ್ತಿ ಆಗಿದ್ರೆ ಇಷ್ಟೆಲ್ಲ ಕಂಪ್ಲೇಂಟೇ ಮಾಡ್ತಾ ಇರ್ಲಿಲ್ಲ. ತ್ಯಾಗ ಮಾಡ್ತಾ ಇದೀನಿ ಓಕೆ ಅಂತ ಬಿಟ್ಬಿಡ್ತಾ ಇದ್ರಿ ನೀವು, ಕರೆಕ್ಟಾ? ಇನ್ನು ಸರ್ ಬರೀ ಹುಡುಗಾಟ ಸರ್ ನಿಮ್ ಹುಡುಗ ಹೆಂಡತಿಗೆ. ಏ, ಮದ್ವೆ ಆಗ 13 ವರ್ಷ ಆಗಿದೆ ಅಷ್ಟೇ, ಎಲ್ಲ ಚಿಕ್ಕ ಹುಡುಗರು ತರ ಆಡ್ತಾರೆ ಇವ್ರೊಳ್ಳೆ ಅಲ್ವಾ? ನನ್ಗೇನೋ ಅದೇ ಫೀಲಿಂಗ್ ಬರ್ತಾ ಇರೋದು. ಅಮ್ಮಂಗೂ ಈ ತರನೇ ಗೊಳಿಕೊಂಡಿದ್ದೀರಾ ನೀವು? ಫಸ್ಟ್ ಎಲ್ಲ ಗೊಳಿಕೊಂಡಿದ್ದೀನಿ ಮ್ಯಾಮ್, ಈ ಒಳ್ಳೆ ಹುಡುಗಿ ಆಗಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ? ಇಲ್ಲ, ಅವರೇ ಹೇಳ್ತಾರೆ ನನ್ ಮಗಳು ಜಾಣ ಅಂತಾರೆ. ಅಂತ ಇನ್ನೇನ್ ಮಾಡ್ತಾರೆ, ಹೇಳಲೇಬೇಕಲ್ಲ ಎತ್ತ ಮೇಲೆ ಹೇಳಿ ಮ್ಯಾಮ್ ಅವ್ರನ್ನೇ. ಅದು ಇವಾಗ್ಲೂ ಅದನ್ನೇ, ಇನ್ನೇನು ಕರ್ನಾಟಕದ ಮುಂದೆ ನಮ್ಮ ಮಗಳು ಕೋಣ ಅಂತ ಒಪ್ಕೋತಾರ ಅವರು? ಇಲ್ಲ ತಾನೆ. ಲತಾ ಅವ್ರೆ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮಅಮ್ಮ, ನಮ್ ದೊಡ್ಡಪ್ಪ, ನಮ್ಮ ಯಜಮಾನ್ರು. ಓಕೆ, ಅಮ್ಮ ಯಾಕೆ? ಅಮ್ಮ ಯಾಕೆ ಅಂದ್ರೆ ನಾವು 4 ಜನ ಹೆಣ್ಮಕ್ಳು, ಕಷ್ಟ ಅವಾಗೆಲ್ಲ ತುಂಬಾ ಕಷ್ಟ ಆಯ್ತು. ಆ ಕಷ್ಟದಲ್ಲೂ ಅವ್ರಿಗೆ ಅಂತ ಅವ್ರು ಏನು ಮಾಡ್ಕೊಳ್ಳಿಲ್ಲ. ಯಾವಾಗ್ಲೂ ಮಕ್ಕಳು 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 ಚೆನ್ನಾಗಿರ್ಲಿ, ಈಗ್ಲೂ ಕೂಡ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವರು ಲೈಫ್ ನ ನಮ್ಗೋಸ್ಕರ ಅಂತಾನೆ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಕಣ್ಮುಂದೆ ನೋಡಿದಿವಲ್ಲ ಅವ್ರ ಕಷ್ಟಗಳೆಲ್ಲ, ಹಂಗಾಗಿ ನಮ್ಮ ಅಮ್ಮನೇ ನಮ್ಗೆ ಸೂಪರ್ ಸ್ಟಾರು. ಅವರಿಗೆ ಬೆನ್ನೆಲುಬಾಗಿ ಇರೋದು ತಂದೆ ಸ್ಥಾನದಲ್ಲಿ, ಹಣ್ಣು ಸ್ಥಾನದಲ್ಲಿ ಇರೋದು ನಮ್ ದೊಡ್ಡಪ್ಪ. ಅವ್ರ ಹೆಸರು ಗಣೇಶ್ ಅಂತ. ಅವರು ನಮ್ಮ ಫ್ಯಾಮಿಲಿ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ನಮ್ಗೆ ಅಂತಲ್ಲ, ಅವ್ರ ಜೊತೆಗೆ ಹುಟ್ಟಿರೋ ಅಣ್ಣ ತಮ್ಮದಿರು ಅಕ್ಕ ತಂಗಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವ್ರು ಹೇಳೋದೊಂದೇ, ನಾವೊಬ್ರು ಒಳ್ಳೇದ್ ಮಾಡಿದ್ರೆ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ, ಅದೊಂದೇ ಅವ್ರದ್ದು. ಅದಕ್ಕೆ ಅವ್ರಿಗೆ ಇನ್ನೂ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ, ಚೆನ್ನಾಗಿ ಇಟ್ಟಿರ್ಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಹೇಳ್ಕೊತೀವಿ. ಯಜಮಾನ್ರು ಯಾಕಂದ್ರೆ ತಾಯಿ ಮನೇಲಿ ಸ್ವಲ್ಪ ಕಷ್ಟ ನೋಡಿದ್ವಿ ನಾವು. ಅಮ್ಮ ಮನೇಲಿ ಅವ್ರು ಕಷ್ಟ ಅವ್ರು ಇದ್ರು ನಮ್ಗೆ ಒಂದ್ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಗಂಡು ಮನೆ ತುಂಬಾ ಸುಖ ಆಗಿದ್ದೀನಿ ಮ್ಯಾಮ್. ಯಾವ ಅತ್ತೆ ಕಟ್ಟ ಇಲ್ಲ, ನಾದ್ನಿದಿರಿಲ್ಲ, ಯಾರು ಇಲ್ಲ, ಅವರೇ ನಂಗಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ. ಇಂಥದ್ ಬೇಕು ಅಂದ್ರೆ ಕೊಡಿಸ್ತಾರೆ, ಅದ್ ಬೇಕು ಇವತ್ತು ಇದ್ ಮಾಡ್ಬೇಕು ಅಂದ್ರು ಎಲ್ಲ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಮ್ಯಾಮ್. ಹಂಗಾಗಿ ಅವ್ರು ಗ್ರೇಟ್ ಸತ್ಯ ದಿನದಲ್ಲಿ. ಗ್ರೇಟ್ ತಾನೆ? ನೀವ್ ಗ್ರೇಟ್ ಅಂತ ಅವ್ರಿಗೆ ಯಾವತ್ತಾರು ಹೇಳಿದಿರಾ ನೀವು? ಹೇಳಿಲ್ಲ ಮ್ಯಾಮ್. ನಾನು ಇದು ಹೇಳ್ಬೇಕು ಇಲ್ಲೇ ತಪ್ಪು ಮಾಡೋದು ಲತಾ ಅವ್ರೆ. ನಾವ್ ಎಷ್ಟು ಕೊರಗ್ತೀವಿ ನಮ್ ಗಂಡಂದ್ರ ಹತ್ರ, ಅವ್ರನ್ನ ಬೈತೀವಿ ಅಂತೀವಿ, ನಮ್ ಮನ್ಸಲ್ಲಿರೋ ಕೋಪ ಎಲ್ಲ ಅವ್ರ ಮೇಲೆ ತೆಗಿತೀವಿ, ಅದಷ್ಟನ್ನು ಅವ್ರು ತಡ್ಕೋತಾರೆ. ಆಯ್ತಾ, ನಾವ್ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಅವ್ರ ಮನ್ಸಿಗೂ ನೋವಾಗತ್ತೆ ಅನ್ನೋ ಅರಿವು ನಮ್ಗಿರ್ಬೇಕು ಅಲ್ವಾ? ನಿಮ್ಮ ಫ್ರಸ್ಟ್ರೇಷನ್ ನೀವ್ ಅವ್ರ ಮೇಲೆ ತೆಕ್ಕೋತೀರಾ,
ಅವ್ರ ಫ್ರಸ್ಟ್ರೇಷನ್ ನಿಮ್ಮ ಟೈಲ್ ತೆಗಿತಾರ ಅವರು? ಇಲ್ಲ ಮ್ಯಾಮ್, ಅಷ್ಟು ಮಾಡೋದಿಲ್ಲ ಅವ್ರು. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು, ಓಕೆನಾ? ಆ್ಯಂಡ್ ಕೆಲವು ಸಲ ನಿಮ್ಮಿಂದ ನಾನು ಖುಷಿಯಾಗಿದ್ದೀನಿ, ಸುಖವಾಗಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ತುಂಬಾನೇ ಖುಷಿ ಆಗುತ್ತೆ, ಓಕೆನಾ? ಹೇಳ್ತೀನಿ ಮ್ಯಾಮ್ ಇನ್ಮೇಲೆ. ಸೂಪರ್, ಓಕೆ.